ಮಾರ್ನಿಂಗ್ ಎಕ್ಸ್ಪ್ರೆಸ್ನಲ್ಲಿ ಮತ್ತಷ್ಟು ಸುದ್ದಿಗಳನ್ನ ಬನ್ನಿ ನೋಡೋಣ. ಕ್ಷುಲ್ಲಕ ಕಾರಣಕ್ಕೆ ಶೋರೂಂ ಮಾಲೀಕ ಹಾಗೂ ಗ್ರಾಹಕನ ನಡುವೆ ನಡೆದ ಜಗಳ ಕೊಲೆಯಲ್ಲಿ ಅಂತ್ಯವಾಗಿದೆ. ಕೊಡಗು ಜಿಲ್ಲೆಯ ಕುಶಾಲನಗರದಲ್ಲಿ ಘಟನೆ ನಡೆದಿದ್ದು, ಸ್ಥಳದಲ್ಲೇ ಸಾಜಿದ್ ಮೃತಪಟ್ಟಿದ್ದಾನೆ. ಬೈಕ್ ಶೋರೂಂ ಮಾಲೀಕನ ಚೇರ್ ಮೇಲೆ ಮೃತ ಸಾಜಿದ್ ಕುಳಿತುಕೊಂಡಿದ್ದ. ಇದನ್ನ ಮಾಲೀಕ ಪ್ರಶ್ನಿಸಿದಾಗ ಮಾತಿಗೆ ಮಾತು ಬೆಳೆದು ಪರಿಸ್ಥಿತಿ ವಿಕೋಪಕ್ಕೆ ತಿರುಗಿದ್ದು ಗಲಾಟೆ ನಡೆದಿದೆ. ಇದೇ ವೇಳೆ ಶೋರೂಂ ಮಾಲೀಕ ಸಾಜಿದ್ ಎದೆಗೆ ಚಾಕುವಿನಿಂದ ಇರಿದಿದ್ದಾನೆ. ಇದರಿಂದ ತೀವ್ರ ಗಾಯಗೊಂಡಿದ್ದ ಸಾಜಿದ್ನನ್ನ ಆಸ್ಪತ್ರೆಗೆ ಸಾಗಿಸಿ ಚಿಕಿತ್ಸೆ ಕೊಡಿಸಲಾಗಿತ್ತು. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಸಾಜಿದ್ ಮೃತಪಟ್ಟಿದ್ದಾನೆ. ಸ್ಥಳಕ್ಕೆ ಕೊಡಗು ಎಸ್ಪಿ ಕೆ ರಾಮರಾಜನ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ವೀಲಿಂಗ್ ಗುಂಡರ ಹಾವಳಿ ಹೆಚ್ಚಾಗ್ತಲೇ ಇದೆ. ಹಾಸನ ಮೈಸೂರು ರಾಷ್ಟ್ರೀಯ ಹೆದ್ದಾರಿ 373ರಲ್ಲಿ 3-4 ಬೈಕ್ನಲ್ಲಿ ತ್ರಿಬಲ್ ರೈಡಿಂಗ್ ಮಾಡ್ತಾ ಸಂಪೂರ್ಣ ರಸ್ತೆಯನ್ನ ಆವರಿಸಿಕೊಂಡು ಪುಂಡಾಟ ಮೆರಿತಾ ಇದ್ದಾರೆ. ಸ್ವಲ್ಪ ಎಡವಟ್ಟಾದರೂ ವಾಹನ ಸವಾರರಿಗೂ ಪ್ರಾಣಾಪಾಯ ಎದುರಾಗೂ ಭೀತಿ ಉಂಟಾಗಿದೆ. ಮಂಗಳೂರು ಉಜಿರೆಯಲ್ಲಿ ಭೀಕರ ಅಪಘಾತ ನಡೆದಿದೆ. ವೇಗವಾಗಿ ಬಂದ ಲಾರಿ ಬಸ್ಗಾಗಿ ಕಾಯ್ತಾ ಇದ್ದವರಿಗೆ ಡಿಕ್ಕಿ ಹೊಡೆದಿದೆ. ಲಾರಿ ಗುದ್ದಿದ ರಭಸಕ್ಕೆ ಇಬ್ಬರು ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಇಡೀ ಆಕ್ಸಿಡೆಂಟ್ನ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ವಿದ್ಯುತ್ ಕಂಬ ಮನೆಗೆ ಕೂಡ ಲಾರಿ ಕೂತಿದೆ. ಆದರೆ ಲಾರಿ ಡ್ರೈವರ್ ಎಡವಟ್ಟಿನಿಂದಲೇ ಅಚಾತುರ್ಯ ನಡೆದಿದೆ ಅಂತ ಹೇಳಲಾಗ್ತಾ ಇದೆ. ಪುಲ್ವಾಮಾ ದಾಳಿಗೆ ಪ್ರತಿಯಾಗಿ ಭಾರತೀಯ ಸೇನೆ ಬಾಲಾಕೋಟ್ನಲ್ಲಿ ವೈಮಾನಿಕ ದಾಳಿ ನಡೆಸಿದ್ದರ ಬಗ್ಗೆ ಕಾಂಗ್ರೆಸ್ ಮತ್ತೆ ಖ್ಯಾತೆ ತೆಗೆದಿದೆ. ಕಾಂಗ್ರೆಸ್ ನಾಯಕ ಅಧೀರ್ ರಂಜನ್ ಚೌಧರಿ ಬಾಲಾಕೋಟ್ ದಾಳಿಗೆ ಸರ್ಕಾರ ಯಾವುದೇ ಸಾಕ್ಷಿ ನೀಡಿಲ್ಲ ಅಂತ ಹೇಳಿದ್ದಾರೆ. ಲೋಕಸಭೆಯಲ್ಲಿ ಸೋಮವಾರ ಮಾತನಾಡಿದ ಅಧೀರ್, ಭಾರತವು ಬಾಲಾಕೋಟ್ನಲ್ಲಿ ಯಾವುದೇ ಉಗ್ರರನ್ನ ಮಟ್ಟ ಹಾಕಿಲ್ಲ ಅಂತ ವಿವಿಧ ಸ್ವತಂತ್ರ ಸಂಘಟನೆಗಳು ತಿಳಿಸಿದೆ ಅಂತ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದರು. ಪ್ರಸಿದ್ಧ ಸಂಗೀತಗಾರರಾಗಿರುವ ಜಾಕಿರ್ ಹುಸೇನ್, ರಾಕೇಶ್ ಚೌರಾಸಿಯಾ ಹಾಗೂ ಶಂಕರ್ ಮಹಾದೇವನ್ ಸೇರಿ 5 ಭಾರತೀಯರು ಜಾಗತಿಕ ಕ್ಷೇತ್ರದ ಶ್ರೇಷ್ಠ ಪ್ರಶಸ್ತಿಯಾಗಿರೋ ಗ್ರಾಮಿ ಲಭಿಸಿದೆ. ಏಕಕಾಲಕ್ಕೆ 5 ಭಾರತೀಯರಿಗೆ 8 ಗ್ರಾಮಿ ಪ್ರಶಸ್ತಿ ಸಿಕ್ಕಿರೋದು ಇತಿಹಾಸದಲ್ಲೇ ಇದೇ ಮೊದಲ ಬಾರಿಯಾಗಿದೆ. ತಬಲಾ ಮಾಂತ್ರಿಕ ಜಾಕಿರ್ ಹುಸೇನ್ಗೆ ಒಟ್ಟು 3 ಪ್ರಶಸ್ತಿ ಲಭಿಸಿದ್ದು, ರಾಕೇಶ್ ಚೌರಾಸಿಯಾಗೆ 2 ಅವಾರ್ಡ್ ದೊರೆತಿದೆ. ಉಳಿದಂತೆ ಶಂಕರ್ ಮಹಾದೇವನ್ ಹಾಗೂ ಗಣೇಶ್ ರಾಜಗೋಪಾಲನ್ ಮತ್ತು ಸೆಲ್ವ ಗಣೇಶ್ ವಿನಾಯಕ್ ರಾಮ್ ಅವರಿಗೆ ತಲಾ 1 ಪ್ರಶಸ್ತಿ ಸಿಕ್ಕಿದೆ. ಶಕ್ತಿ ಯೋಜನೆಯಿಂದ ಮುಜರಾಯಿ ದೇಗುಲಗಳ ಆದಾಯ ದುಪ್ಪಟ್ಟಾಗಿದೆ. ಕಳೆದ ವರ್ಷಕ್ಕೆ ಹೋಲಿಸಿದರೆ 150 ಕೋಟಿ ರೂಪಾಯಿ ಆದಾಯ ಹೆಚ್ಚಳವಾಗಿದೆ. ಶಕ್ತಿ ಯೋಜನೆ ಫ್ರೀ ಬಸ್ ಜಾರಿಯಾದ ಬಳಿಕ ದೇಗುಲಗಳಿಗೆ ಭಕ್ತ ಸಾಗರವೇ ಹರಿದು ಬರುತ್ತಿದೆ. 2022ರಲ್ಲಿ ದೇಗುಲಗಳಿಂದ ಸರ್ಕಾರಕ್ಕೆ 830 ಕೋಟಿ ಆದಾಯ ಬಂದಿತ್ತು. ಈ ವರ್ಷ 390 ಕೋಟಿ ಆದಾಯ ಬಂದಿತ್ತು. 150 ಕೋಟಿ ಹೆಚ್ಚಳವಾಗಿದೆ. ಗಂಡನೊಂದಿಗೆ ಅಕ್ರಮ ಸಂಬಂಧ ಇಟ್ಕೊಂಡಿದ್ದಾಳೆ ಅಂತ ಮಹಿಳೆ ಮನೆ ಮೇಲೆ ದಾಳಿ ನಡೆಸಿದ್ದಾರೆ. ಮನೆ ಕಿಟಕಿ, ಗಾಜು, ಡೋರ್ ಹಾಗೂ ಕಾರಿನ ಗಾಜು ಒಡೆದು ಗೂಂಡಾ ವರ್ತನೆ ತೋರಿಸಿದ್ದಾರೆ. ಬೆಂಗಳೂರಿನ ಮಾರುತಿ ಲೇಔಟ್ ಬಿಳೆ ಶಿವಾಲಯ ದೊಡ್ಡಕುಬ್ಬಿ ಮುಖ್ಯ ರಸ್ತೆಯಲ್ಲಿ ಘಟನೆ ನಡೆದಿದೆ. ಕಳೆದ 3 ವರ್ಷಗಳ ಹಿಂದೆ ಶರಣ್ ರಾಧಿಕಾ ಪರಿಚಯ ಆಗಿತ್ತಂತೆ. ಮನೆ ಕಟ್ಟಿಸೋದಕ್ಕೆ ರಾಧಿಕಾ ಕೆಲ ವಸ್ತುಗಳ ಖರೀದಿಸಿ ಕ್ಯಾಶ್ ರೂಪದಲ್ಲಿ ಹಣ ನೀಡಿದ್ಲಂತೆ. ಇನ್ನು ಮಾಲ್ನಲ್ಲಿ ಶರಣ್ ಜೊತೆ ಇದೇ ರಾಧಿಕಾ ಒಟ್ಟಿಗೆ ಕಾಣಿಸಿಕೊಂಡಿದ್ಲಂತೆ. ಮೈಸೂರಿನಲ್ಲಿ ಸಫಾರಿಗೆ ತೆರಳಿದ ಪ್ರವಾಸಿಗರಿಗೆ 2 ಹುಲಿಗಳ ದರ್ಶನ ಆಗಿದೆ. ಸಂಜೆ ಸಫಾರಿಗೆ ತೆರಳಿದ ಪ್ರವಾಸಿಗರಿಗೆ ಒಮ್ಮೆಲೆ ಹುಲಿಗಳನ್ನ ನೋಡಿ ಫುಲ್ ಖುಷಿಯಾಗಿದ್ದಾರೆ. ಹುಲಿಗಳ ದೃಶ್ಯ ಸೆರೆ ಹಿಡಿದು ಸಾಮಾಜಿಕ ಜಾಲತಾಣದಲ್ಲಿ ಪ್ರವಾಸಿಗರು ಅಪ್ಲೋಡ್ ಮಾಡಿದ್ದು ಜನರು ವಿಡಿಯೋ ನೋಡಿ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಉಡುಪಿಯ ಮಣಿಪಾಲ ಠಾಣೆಯಲ್ಲಿ ಕೋಳಿಗಳ ಹರಾಜು ನಡೆದಿದ್ದು ಭಾರಿ ಕುತೂಹಲ ಮೂಡಿಸಿದೆ. ಕೋಳಿ ಅಂಕದಲ್ಲಿ ವಶಕ್ಕೆ ಪಡೆದಿದ್ದ ಸುಮಾರು 15 ಕೋಳಿಗಳನ್ನ ಹರಾಜು ಮಾಡಲಾಯಿತು. ಕರಾವಳಿಯಲ್ಲಿ ನಡೆಯುವ ಸಾಂಪ್ರದಾಯಿಕ ಕೋಳಿ ಅಂಕಗಳಲ್ಲಿ ಸಂಪ್ರದಾಯದ ಹೆಸರಲ್ಲಿ ಜೂಜು ನಡೆಸಲಾಗ್ತಾ ಇತ್ತು. ಈ ವೇಳೆ ಪೊಲೀಸರು ದಾಳಿ ಮಾಡಿ ಕೋಳಿಗಳನ್ನ ವಶಕ್ಕೆ ಪಡೆದಿದ್ದರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.